subscribe to our channel and press the bell button for latest educational videos. Namaskara, Classic Education YouTube channel ge swagata. Naavu ivattu tandiruvanta video PSI aayke prakriyeyalli mahatvada badalavaneyagide. Aa badalavane yenu annodanna PSI udyoga aakankshigalige heluvanta video agide. ಹಾಗಿದ್ರೆ ಈ ಮೊದಲು ನಾವು ಪಿ ಎಸ್ ಐ ಹುದ್ದೆಗೆ ಸೆಲೆಕ್ಟ್ ಆಗೋಕ್ಕೆ ಹೋದಾಗ ಯಾವೆಲ್ಲ ಪ್ರೊಸೆಸ್ಗಳು ಮೊದಲು ನಡೆದಿತ್ತು ಮತ್ತು ಈ ಪ್ರೊಸೆಸ್ಸಲ್ಲಿ ಏನೆಲ್ಲ ಚೇಂಜಸ್ಗಳನ್ನು ನೀವು ಕಾಣ್ತೀರಿ ಅನ್ನೋದನ್ನು ನಮ್ಮ ವಿಡಿಯೋದಲ್ಲಿ ಸವಿವರವಾಗಿ ಹೇಳ್ತೇವೆ. ಹಾಗಿದ್ರೆ ಏನು ಬದಲಾವಣೆ ಆಗಿರ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಬದಲಾವಣೆಗಳು ಹೀಗಿದೆ. ದೈಹಿಕ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಎಡಗೈ ಹೆಬ್ಬೆಟ್ಟಿನ ಮುದ್ರೆ ಸಂಗ್ರಹ ಆಗುತ್ತೆ. ಅಂದರೆ ನಿಮ್ಮ ಎಡಗೈ ಹೆಬ್ಬೆಟ್ಟಿನ ತಂಬ್ ಇಂಪ್ರೆಷನನ್ನು ಕಲೆಕ್ಟ್ ಮಾಡಲಾಗುತ್ತೆ. ಯಾಕಪ್ಪ ಅಂತಂದರೆ ಕೆಲವು ಅಂದರೆ ಈ ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಏನಾಗ್ತದೆ ಅಂದರೆ ಫಿಸಿಕಲ್ ಎಕ್ಸಾಮ್ಗೆ ಕೆಲವರು ಹೋಗ್ತಾ ಇದ್ದಾರೆ ಮತ್ತು ರಿಟರ್ನ್ ಎಕ್ಸಾಮ್ಗೆ ಕೆಲವರು ಬರ್ತಾ ಇದ್ದಾರೆ. ಈ ಥರದ ಅಕ್ರಮಗಳನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಯಾರು ದೈಹಿಕ ಪರೀಕ್ಷೆಗೆ ಹೋಗಿರ್ತೀರಿ ಅವರ ಎಡಗೈ ಹೆಬ್ಬೆಟ್ಟಿನ ಮುದ್ರೆಯನ್ನು ತಂಬ್ ಇಂಪ್ರೆಷನನ್ನು ಸಂಗ್ರಹ ಮಾಡ್ತಾರೆ. ಮತ್ತು ಈಗ ನೀವು ಸೆಲೆಕ್ಟ್ ಆಗಿದ್ದೀರಿ, ನಿಮ್ಮ ತಂಬ್ ಇಂಪ್ರೆಷನ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದೆ. ಮುಂದಿನ ಪ್ರೊಸೆಸ್ ಏನಪ್ಪ ಅಂತಂದರೆ ವೈದ್ಯಕೀಯ ದಾಖಲೆ ಪರಿಶೀಲನೆಗೆ ಬಂದಾಗ ಮತ್ತೊಮ್ಮೆ ಬಯೋಮೆಟ್ರಿಕ್ನ ಮೂಲಕ ನಿಮ್ಮ ತಂಬ್ ಇಂಪ್ರೆಷನ್ನ ತಾಳೆ ಮಾಡಲಾಗುತ್ತೆ. ಅಂದರೆ ಮೊದಲು ನೀವು ಫಿಸಿಕಲ್ ಎಕ್ಸಾಮ್ಗೆ ಹೋಗಿದ್ದೀರಿ, ಅಲ್ಲಿ ಪಾಸ್ ಮಾಡಿದ್ದೀರಿ, ನಿಮ್ಮ ತಂಬ್ ಇಂಪ್ರೆಷನ್ ಕೊಟ್ಟಿದ್ದೀರಿ ಮತ್ತು ನೀವು ಮೆಡಿಕಲ್ ಎಕ್ಸಾಮ್ಗೆ ಹೋಗ್ತೀರಿ, ಅಲ್ಲಿಯೂ ಸಹ ನಿಮ್ಮ ತಂಬ್ ಇಂಪ್ರೆಷನ್ನ ತೆಗೆದುಕೊಳ್ತಾರೆ. ಅಂದರೆ ಇದೇ ಅಭ್ಯರ್ಥಿ ಮೊದಲು ಪಾಸ್ ಆದವರು ಇವರೇ ಮತ್ತು ಇದೇ ಅಭ್ಯರ್ಥಿ ವೈದ್ಯಕೀಯ ಪರೀಕ್ಷೆಗೆ ಬಂದಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋತಾರೆ. ಮತ್ತು ಹೆಬ್ಬೆಟ್ಟಿನ ಮುದ್ರೆ ಖಚಿತವಾದ ನಂತರವೇ ವೈದ್ಯಕೀಯ ಪರೀಕ್ಷೆಗೆ ಅನುವು ಮಾಡಿಕೊಡ್ತಾರೆ. ಅಂದರೆ ವೈದ್ಯಕೀಯ ಪರೀಕ್ಷೆಗೆ ನೀವು ಹೋಗಬೇಕು ಅಂತಿದ್ರೆ ನಿಮ್ಮ ತಂಬ್ ಇಂಪ್ರೆಷನ್ ಸರಿಯಾಗಿ ತಾಳೆ ಹೊಂದಬೇಕು ಮತ್ತು ಅಲ್ಲಿ ಪರೀಕ್ಷೆಗೆ ತೆಗೆದುಕೊಳ್ಳೋರಿಗೆ ನೀವೇ ಮೊದಲು ಬಂದ ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಆಗಬೇಕು. ಇದು ಮೂರನೇ ಪ್ರಕ್ರಿಯೆ. ಇದಾದ ನಂತರವೇ ನಿಮ್ಮ ವೈದ್ಯಕೀಯ ಪರೀಕ್ಷೆ ಮುಂದುವರಿಯುತ್ತೆ. ಹಾಗೂ ಅಭ್ಯರ್ಥಿಗಳ ಮುಂಗೈ ಮೇಲೆ ಕಚೇರಿಯ ಸೀಲ್ ಹಾಕಿ ಪ್ರತಿ ಘಟಕಕ್ಕೆ ಹೋದಾಗಲೂ ಪರಿಶೀಲನೆ ಮಾಡ್ತಾರೆ. ಅಂದರೆ ಅಭ್ಯರ್ಥಿ ಯಾರು ಮೆಡಿಕಲ್ ಎಕ್ಸಾಮ್ಗೆ ಹೋಗಿರ್ತೀರಲ್ಲ, ನಿಮ್ಮ ಮುಂಗೈ ಮೇಲೆ ಕಚೇರಿಯ ಸೀಲನ್ನು ಹಾಕ್ತಾರೆ. ಮತ್ತು ಯಾಕೆ ಮುಂಗೈ ಮೇಲೆ ಕಚೇರಿ ಸೀಲ್ ಹಾಕ್ತಾರೆ ಅಂದರೆ ಈ ಮುಂಗೈ ಮೇಲೆ ನೀರು ಬೀಳುವಂತಹ ಅಥವಾ ಅಳುಕಿ ಹೋಗುವಂತಹ ಯಾವುದೇ ಸಂದರ್ಭಗಳು ತುಂಬ ರೇರು. ಹಾಗಾಗಿ ಮುಂಗೈ ಮೇಲೆ ಸೀಲನ್ನು ಹಾಕ್ತಾರೆ ಮತ್ತು ಪ್ರತಿ ಎಕ್ಸಾಮಲ್ಲೂ ಅದನ್ನು ಪರಿಶೀಲನೆ ಮಾಡ್ತಾರೆ. ನೀವು ನೆಕ್ಸ್ಟು ಎಕ್ಸಾಮಿಗೆ ಹೋದಾಗ ಸೀಲ್ ಹಾಕಿದರೆ ಏನೋ ಸೀಲ್ ಹಾಕಿದ್ರು ಅಂತ ಅಳಿಸ್ಕೊಂಡ್ರೆ ಅಥವಾ ಏನೋ ಸೀಲ್ ಇರಬೇಕು ಅಂತ ಅಲಕ್ಷ್ಯ ಮಾಡಿದರೆ ಅದನ್ನು ಪರಿಶೀಲನೆ ಮಾಡುವಾಗ ನಿಮಗೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈಗ ಹೇಳ್ತಾ ಇದ್ವಿ. ಆ ಸೀಲು ಪ್ರತಿ ಎಕ್ಸಾಮಲ್ಲೂ ಅದನ್ನು ನೋಡಿ ಚೆಕ್ ಮಾಡಿ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಮತ್ತು ನೇಮಕ ಆದೇಶ ಕೊಡುವಾಗ ಮತ್ತೆ ಬೆರಳ ಮುದ್ರೆಯನ್ನು ಪಡೆದು ತಾಳೆ ಮಾಡಿ ಖಾತ್ರಿಪಡಿಸ್ಕೊಳ್ತಾರೆ. ಅಂದರೆ ಇದೆಲ್ಲ ಪ್ರೊಸೆಸ್ ಆಯಿತು, ಇನ್ನೂ ನೀವು ಸೆಲೆಕ್ಟ್ ಆಗಿದ್ದೀರಿ, ಇನ್ನೂ ನಿಮ್ಮ ಭುಜದ ಮೇಲೆ ಸ್ಟಾರನ್ನು ಕೂರಿಸುವಾಗ ಏನಾಗ್ತದೆ ಅಂತಂದರೆ ಈ ವ್ಯಕ್ತಿ ನಾವು ಇಂಟರ್ವ್ಯೂ ತೆಗೆದುಕೊಂಡ ವ್ಯಕ್ತಿನ ಅಂತ ಮತ್ತೊಂದು ಸಾರಿ ನಿಮ್ಮ ಹೆಬ್ಬೆರಳಿನ ಮುದ್ರೆಯನ್ನು ತಾಳೆ ಮಾಡಿ ನಿಮಗೆ ಸ್ಟಾರ್ ಕೊಡ್ತಾರೆ. ಅಂದರೆ ನೀವು ಅಧಿಕೃತವಾಗಿ ಆಗ ಎಸ್ ಐ ಆಗ್ತೀರಿ ಅನ್ನೋದು. ಮತ್ತು ಬಯೋಮೆಟ್ರಿಕ್ನಲ್ಲಿ ಪಡೆದ ಬೆರಳು ಮುದ್ರೆಯನ್ನು ಸಂಗ್ರಹಿಸಿಟ್ಟು ಅಗತ್ಯವಿದ್ದಾಗ ಕೊಡಬೇಕು. ಅಲ್ಲದೆ ನಾಮಿನಲ್ ರೂಲ್ಗಳನ್ನು ಕಲರ್ ಪ್ರಿಂಟ್ ಪಡೆದು ಪರೀಕ್ಷೆಗೆ ಹಾಜರಾಗಬೇಕು. ನಾವು ನೀಡೋ ಎಲ್ಲ ದಾಖಲೆಗಳು ಕಲರ್ ಪ್ರಿಂಟಲ್ಲಿ ಇರಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ರೀಸೆಂಟ್ ಆಗಿರೋ ಫೋಟೋನ ಕೊಡಬೇಕು. ಯಾಕಂದರೆ ಈಗ ಎಲ್ಲ ಕಲರ್ ಪ್ರಿಂಟ್ ಬೇಕಾದ ಕಾರಣ ನಾವು ತುಂಬ ಹಳೆ ಯಾವ ಸ್ಟೂಡೆಂಟ್ ಆಗಿದ್ದಾಗಲೋ ಅಥವಾ ನಾವು ಕಟ್ಟುಮಸ್ತಾಗಿದ್ವಿ ಆವಾಗಲೇ ಫೋಟೋ ಇದೆ, ಈಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ಗೆ ನಾವು ಸಣ್ಣ ಆಗಿದ್ದೀವಿ ಅನ್ನೋ ರೀಸನ್ಸ್ಗೋ ಆ ಥರದ ಯಾವುದೇ ಫೋಟೋಗಳನ್ನ ಕೊಡಬೇಡಿ. ಆದಷ್ಟು ಸರ್ಕಾರಿ ನೌಕರಿ ಬೇಕು ಅನ್ನೋರು ಅಥವಾ ಸರ್ಕಾರಿ ನೌಕರಿಗಳಿಗೆ ಫೋಟೋಗಳನ್ನು ಲಗತ್ತಿಸೋರು ರೀಸೆಂಟ್ ಆಗಿರೋ ಫೋಟೋಗಳನ್ನು ಕೊಡಿ, ಯಾಕಂದರೆ ಅಲ್ಲಿ ಕಾನ್ಫ್ಲಿಕ್ಟ್ ಆಗಬಾರ್ದು ಅನ್ನೋ ಉದ್ದೇಶ. ಹಾಗೂ ದಾಖಲೆಗಳಲ್ಲಿರುವ ಭಾವಚಿತ್ರ ಮತ್ತು ಹಾಜರಾದ ವ್ಯಕ್ತಿ ಇಬ್ಬರು ಒಬ್ಬರೇ ಎಂದು ಖಚಿತಪಡಿಸ್ಕೋಬೇಕು. ಅಂದರೆ ನಾ ಈಗಾಗಲೇ ಹೇಳ್ದಂಗೆ ನಿಮ್ಮ ಫೋಟೋ ರೀಸೆಂಟ್ ಆಗಿರಲಿ, ಆ ವ್ಯಕ್ತಿ ನೀವು ಇಬ್ಬರು ಒಂದೇ ಅನ್ನೋ ಥರದ ಏನಂದರೆ ತುಂಬ ಸನಿಹದ ಅಂದರೆ ಒಂದು ಎರಡು ತಿಂಗಳಿನ ಫೋಟೋ ಆಗಿರ್ಬೋದು ಅವಾಗೇ ತೆಗೆಸ್ಕೊಂಡ್ರು ಇನ್ನೂ ಉತ್ತಮನೇ ಅಂತ ನಮ್ಮ ಅಭಿಪ್ರಾಯ. ಹಾಗೂ ಒಂದು ವೇಳೆ ಅನುಮಾನ ಬಂದರೆ ಹೆಚ್ಚಿನ ಪರಿಶೀಲನೆಯನ್ನು ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದೆಲ್ಲ ಪ್ರೊಸೆಸ್ಸಲ್ಲಿ ಮೊದಲು ಫಿಸಿಕಲ್ ಎಕ್ಸಾಮ್ಗೆ ಬಂದ ವ್ಯಕ್ತಿ ನೀವಲ್ಲ ಅಥವಾ ಮೆಡಿಕಲ್ ಎಕ್ಸಾಮ್ಗೆ ಬಂದ ವ್ಯಕ್ತಿ ನೀವಲ್ಲ ಅಂತ ಡೌಟ್ ಬಂದರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಸೊ ಇದಕ್ಕೂ ಮೊದಲು ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಈ ರೀತಿ ಯಾವ ರೂಲ್ಸ್ಗಳಿರಲಿಲ್ಲ, ಆವಾಗ ಮುದ್ರೆ ಇರಲಿಲ್ಲ, ನಿಮ್ಮ ತಂಬ್ ಇಂಪ್ರೆಷನ್ ತೆಗೆದುಕೊಳ್ತಿರ್ಲಿಲ್ಲ. ಆದರೆ ಈಗ ಮುದ್ರೆ ಇರುತ್ತೆ, ತಂಬ್ ಇಂಪ್ರೆಷನ್ ಇರುತ್ತೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಅಂದರೆ ಸಕಾರಾತ್ಮಕವಾಗಿ ಪರೀಕ್ಷೆಯನ್ನು ಎದುರಿಸುವ ಮತ್ತು ಪರೀಕ್ಷೆಯನ್ನು ಪಾಸ್ ಮಾಡುವ ಎಲ್ಲ
ಸಾಧ್ಯತೆಗಳು ಹೆಚ್ಚಾಗಿರೋದು ಈ ರೂಲ್ಸ್ಗಳು ಬಂದಾದ ಮೇಲೆ. ಮತ್ತು ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ಈಗಾಗಲೇ ಕ್ವಾಲಿಫೈ ಮಾಡಿದ್ದಾರೆ, ಅಪ್ಲೈ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ನ ಕಡೆಯಿಂದ ಆಲ್ ದ ಸಕ್ಸಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್.